ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಎರಡನೇ ಸ್ಥಾನದಲ್ಲಿದೆ ಏನಾಯಿತು ಅಂತ ಐದರಿಂದ ಹತ್ತು ಪರ್ಸೆಂಟ್ ಓಟನ್ನು ವ್ಯತ್ಯಾಸ ಮಾಡಿದೆ ಪ್ರತಿ ಕಾನ್ಸ್ಟಿಟ್ಯೂನ್ಸೆ ಅದು ಪಿಯ ಸೋಲಿಗೆ ದೊಡ್ಡ ಕಾರಣ ಇನ್ನೂರು ಯೂನಿಟ್ ವಿದ್ಯುತ್ಗಳನ್ನು ಉಚಿತವಾಗಿ ನೀಡಿದ್ವಿ ಅಂತ ಹೇಳಿರುವಂಥ ಒಂದು ಗ್ಯಾರಂಟಿ ಸೊ ಇದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಬಹುದು ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟರೆ ಅಯೋಮಯ ಆಗುತ್ತೆ ಈ ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೊಂದು ಪಾಕಿಸ್ತಾನ ಇನ್ನೊಂದು ಶ್ರೀಲಂಕಾ ಅದಂಗೆ ಆಗಬಹುದು ಇಪ್ಪತ್ನಾಲ್ಕ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಲೋಕಸಭಾ ಎಲೆಕ್ಷನ್ ಕೂಡ ಇದೆ ಈ ತಯಾರಿಗಳು ಪಕ್ಷದ ಮಟ್ಟದಲ್ಲಿ ನಡೀತಾ ಇದೆ ಸರ್ ನಾವು ಯಾವಾಗಲೂ ತಯಾರಾಗಿ ಇರ್ತೀವಿ ಇಡೀ ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ಸೀಕರಣ ಮಾಡುವಂಥ ಹುನ್ನಾರ ಇದೆ ಅವರು ಒಂದು ವರ್ಗದ ಓಟಿಗೋಸ್ಕರ ಗೋವದೆಯನ್ನು ತರಬೇಕು ತರಲಿ ಅವರಿಗೆ ಜನ ಯೋಚನೆ ಮಾಡ್ತಾರೆ ನಮಸ್ಕಾರ ಕರ್ನಾಟಕ ತಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಅಶ್ವಿನ್ ಗೌತಮ್ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟುಗಳೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ಲಸ್ ಎಂಟು ಜನ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇನ್ನೂ ಬಹಳಷ್ಟು ಜನ ಸಚಿವಗಿರಿಗಾಗಿ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನನ್ನ ಜೊತೆ ಮಾತನಾಡೋದಕ್ಕೆ ಈ ಹೊತ್ತಿನ ವಿಶೇಷ ಅತಿಥಿಯಾಗಿ ಮಾಜಿ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಅರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ತಮ್ಮ ಸಮಯಕ್ಕಾಗಿ ಧನ್ಯವಾದಗಳನ್ನ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ರಾಜ್ಯದಲ್ಲಿ ಹಲವಾರು ಬೆಳವಣಿಗೆಗಳಾಗ್ತಾ ಇದೆ ಸುಮಾರು ನೂರ ಮೂವತ್ತೈದು ಸೀಟುಗಳೊಂದಿಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಹ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಅರವತ್ತು ಸ್ಥಾನಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಏನಾಯ್ತು ಅಂತ ಯಾಕೆಂತಂದ್ರೆ ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾದಂತಹ ಅವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರಿ ನೀವು ಕೂಡ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರಿ ಯಡಿಯೂರಪ್ಪನವ್ರು ಇದ್ರು ಮುಂಚೆ ಅದಾದ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಂದ್ರು ಬಹಳಷ್ಟು ಆರೋಪಗಳು ಬಿಜೆಪಿ ಸರ್ಕಾರದ ಮೇಲೆ ಬಂತು ಇದೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಯ್ತಾ ಮೇಲೆ ಸರ್ ಕಾಂಗ್ರೆಸ್ ಒಳ್ಳೆ ಮೆಜಾರಿಟಿಯಲ್ಲಿ ಅದು ಅಧಿಕಾರಕ್ಕೆ ಬಂದಿದೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ಶುಭ ಹಾರೈಸ್ತೀನಿ ಮತ್ತು ನಮ್ಗೆ ಜನರ ತೀರ್ಪಿದೆ ವಿರೋಧ ಪಕ್ಷದಲ್ಲಿ ಕೂರ್ಬೇಕು ಅಂತ ಹೇಳಿ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಒಟ್ಟಾರೆ ನಮ್ಮ ಸೋಲಿಗೆ ಅನೇಕ ವಿಶ್ಲೇಷಣೆಗಳು ಇವತ್ತು ರಾಜ್ಯದಾದ್ಯಂತ ಆಗ್ತಾ ಇದೆ ನಾನು ಕಂಡುಕೊಂಡಿರ್ತಕ್ಕಂತ ಸತ್ಯ ಏನು ಅಂದ್ರೆ ವಿಶೇಷವಾಗಿ ಒಂದು ಕಾರ್ಡ್ ಗ್ಯಾರಂಟಿ ಕಾರ್ಡ್ ಅಂತ ಹೇಳಿ ಹೇಳಿ ಆಶ್ವಾಸನೆಗಳ ಒಂದು ಕಾರ್ಡು ಬಹಳ ದೊಡ್ಡ ಪರಿಣಾಮವನ್ನ ಬೀರಿದೆ ಬಹಳ ಜನ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಏನು ಅಲ್ಲ ಈ ಕಾರ್ಡ್ ಇಂದ ಏನಾಗಲ್ಲ ಅಂತ ಆದ್ರೆ ನಮ್ಮ ಬಡವರ ಮನೆಗಳಲ್ಲಿ ವಿಶೇಷವಾಗಿ ಮಹಿಳೆಯರ ಭಾಗದಲ್ಲಿ ಸಹಜವಾದಂತ ಒಂದು ಆಸೆ ಇರ್ತದೆ ನಾಳೆ ಬೆಳಗ್ಗೆಯಿಂದಾನೆ ಎರಡ್ ಸಾವಿರ ರೂಪಾಯಿ ಸಿಗ್ತದೆ ಬಸ್ಸು ಫ್ರೀ ಚಾರ್ಜು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಹತ್ತು ಕೆಜಿ ಅಕ್ಕಿ ಸಿಗ್ತದೆ ಮನೆಯಲ್ಲಿರೋ ಮಗನಿಗೆ ಮೂರ್ ಸಾವಿರ ರೂಪಾಯಿ ಬರುತ್ತೆ ಇದು ಯಾರಿಗ ಬೇಡ ಯಾರಿಗ ಬೇಕಾಗುತ್ತೆ ನಾವು ಬೇಕಾದಷ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೇಳ್ಬೋದು ಆರ್ಥಿಕ ಸ್ಥಿತಿಗಳ ಬಗ್ಗೆ ಹೇಳ್ಬೋದು ಏನೇ ಆಗ್ಬೋದು ಬಟ್ ನನಗೇನ್ ಸಿಗ್ತದೆ ಅನ್ನುವಂತ ಸಹಜವಾದಂತ ಆಸೆ ಐದರಿಂದ ಹತ್ತು ಪರ್ಸೆಂಟ್ ಓಟ್ ಅನ್ನ ವ್ಯತ್ಯಾಸ ಮಾಡಿದೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಕಡಿಮೆ ಐದರಿಂದ ಹತ್ತು ಪರ್ಸೆಂಟ್ ಸೋಲಿಗೆ ದೊಡ್ಡ ಕಾರಣ ಬೇರೆ ಯಾರ ಅಲಿಗೇಷನ್ ಬೇಸ್ಲೆಸ್ ಅಲಿಗೇಶನ್ ಯಾವ್ದು ಮಾಡಿದ್ರು ಕೂಡ ಏನು ತೊಂದರೆ ಆಗ್ತಿರ್ಲಿಲ್ಲ ಬಿಜೆಪಿ ಗಟ್ಟಿಯಾಗೇ ಇತ್ತು ಒಳ್ಳೆ ಆಡಳಿತ ಕೊಟ್ಟಿದ್ದೇವೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಳ್ಳಿ ಹಳ್ಳಿಯಲ್ಲಿ ಮಾಡಿದ್ದೇವೆ ಇದು ನಮ್ಗೆ ಕ್ರೆಡಿಟ್ ಆಗ್ತಾ ಇತ್ತು ಬಟ್ ಈ ಕಾರ್ಡು ಬಹಳ ತೊಂದರೆ ಮಾಡ್ತಾರೆ ಹಲವಾರು ಕಾನ್ಸ್ಟುನ್ಸಿಗಳಲ್ಲಿ ಇದರ್ ವಾಸ್ ನೆಕ್ ಟು ನೆಕ್ ಫೈಟ್ ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ ನಡುವೆ ಹಾಗೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಒಂದು ರೀತಿಯಾಗಿ ನೆಕ್ ಟು ನೆಕ್ ಫೈಟ್ ಸುಮಾರು ಸೇ ಫಾರ್ ಎಕ್ಸಾಂಪಲ್ ಸುಮಾರು ನಲವತ್ತಕ್ಕೂ ಹೆಚ್ಚು ಕಾನ್ಸ್ಟಿಟ್ಯೆನ್ಸಿಗಳಲ್ಲಿ ಬಹಳ ಕಡಿಮೆ ಅಂತರದ ಸೋಲನ್ನು ಬಿಜೆಪಿ ಅಭ್ಯರ್ಥಿಗಳು ಅನುಭವಿಸಿರ್ತಕ್ಕಂಥದ್ದು ಇದು ಬಹುಶಃ ಜೆ ಡಿ ಎಸ್ಸಿಗೆ ಹಿನ್ನಡೆಯಾಯಿತು ಅಂತನೋ ಅಥವಾ ಜೆ ಡಿ ಎಸ್ನಿಂದ ಮತಗಳು ವಿಭಜನೆಯಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ಸಿಗೆ ಹೆಚ್ಚು ಬಂತು ಅಂತನೋ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ ಇಲ್ಲ ಅದು ಓಟು ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕಿಂತ ಆಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚಾಗಿದೆ ಓಟ್ ಅದು ಆದರೆ ಐದರಿಂದ ಹತ್ತು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ಇದರ ಪರಿಣಾಮ ನಲವತ್ತರಿಂದ ಐವತ್ತು ನಮ್ಮ ಅಭ್ಯರ್ಥಿಗಳು ಸೋಲಿಕ್ಕೆ ದೊಡ್ಡ ಕಾರಣ ಬಟ್ ಈ ಗ್ಯಾರಂಟಿಗಳು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ರಾಜ್ಯದಲ್ಲಿ ಅನ್ನುವಂತ ಸರ್ ನನ್ನ ಸಮೀಕ್ಷೆ ಹಾಗೆ ಇದೆ ಓಕೆ ಹಾಗೆ ಇದೆ ಎಷ್ಟು ಪರಿಣಾಮ ಅಂತ ಹೇಳಿದ್ರೆ ಅವ್ರು ಕಾರ್ಡ್ ಕೊಟ್ಕೊಂತ ಹೋಗಿದ್ದಾರೆ ಒಂದು ಮನೆ ಬಾಗ್ಲ ಹಾಕಿತ್ತು ಮಧ್ಯದಲ್ಲಿ ಅವ್ರನ್ನ ಬಿಟ್ಟು ಹೋದ್ರು ಅಯ್ಯಮ್ಮ ಬಂದ್ ಕೊಡ್ಲೆ ಪಕ್ಕದ ಮನೆಯವರು ಹೇಳಿದ್ದಾರೆ ಕಾರ್ಡ್ ಕೊಟ್ಟೋಗಿದ್ದಾರೆ ಚುನಾವಣೆ ನಂತರ ನಮಗೆಲ್ಲ ಎರಡ್ ಸಾವಿರ ರೂಪಾಯಿ ಬರುತ್ತೆ ಒಳ್ಳೇದಾಗ್ತಿತ್ತು ಆಗಿ ಓಡ್ಕೊಂಡು ಹೋಗಿ ಒಂದು ಕಿಲೋಮೀಟರ್ ಓಡ್ಕೊಂಡಿ ಕಾರ್ಡ್ ಬಿಟ್ಟು ಹೋದ್ರೆ ದಯವಿಟ್ಟು ಕೊಟ್ಟ ಹೋಗಿ ಅಂತ ಹೇಳಿ ಹೇಳಿ ನಮ್ ತಾಲೂಕಲ್ಲಿ ನಡೆದಂತ ಘಟನೆ ಕೂಡಲೇ ನನಗೆ ಗೊತ್ತಾಯ್ತು ಇದ್ರ ಪರಿಣಾಮ ಏನು ಅಂತ ನಾವು ಸಹಜವಾಗಿ ಇದನ್ನ ರಾಜಕಾರಣದಲ್ಲಿ ಇದೊಂದು ಹೊಸ ಇದು ಯಾವ ಪ್ರಯತ್ನವೂ ಬೇಡ ಯಾವ ಹೋರಾಟಗಳು ಬೇಡ ಏನು ಬೇಡ ಹ್ಞೂ ಇಂಥದ್ದು ಒಂದು ಕಾರ್ಡ್ ಕೊಟ್ರೆ ಜನರನ್ನು ಬದಲಾಯಿಸ್ಬೋದು ಹೇಳಿ ಫಸ್ಟ್ ಟೈಮ್ ಹ್ಞೂ ಬಿ ಜೆ ಪಿ ಇದು ಕಾಂಗ್ರೆಸ್ಸಿನ ಸ್ಟ್ರಾಟಜಿಸ್ಟ್ಗಳು ಹ್ಞೂ ಈ ಕೆಲಸ ಮಾಡಿದ್ದಾರೆ ಬಟ್ ಹಲವಾರು ಕ್ಯಾಂಪೇನ್ಗಳನ್ನು ಮಾಡಿದರು ಒಂದು ಮೊದಲನೇದಾಗಿ ಪೇ ಸಿ ಎಮ್ ಕ್ಯಾಂಪೇನ್ ಆಗಿರ್ಬೋದು ಅದಾದ ಮೇಲೆ ಕಿ ಬಜೆಟ್ನ ಸಂದರ್ಭದಲ್ಲಿ ಕಿವಿ ಮೇಲೆ ಹೂವು ಅದಾದ ನಂತರದಲ್ಲಿ ಎಗೇನ್ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದರು ಒಂದೊಂದು ಪಬ್ಲಿಕ್ ಅಲ್ಲಿಯೂ ಕೂಡ ಒಂದೊಂದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡ್ತಾ ಹೋಯಿತು ಅಗೇನ್ ನಾವು ನೋಡಬೇಕಾಗಿರುವಂಥದ್ದು ರಾಜ್ಯದ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿಯಾಗಿದೆ ಅಂತೇಳಿ ಯಾವ ರೀತಿಯಾಗಿ ಅಕೌಮ್ಡೇಟ್ ಆಗತ್ತೆ ಅಂತೇಳಿ ಯಾಕೆಂತಂದ್ರೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಯಾವ ರೀತಿಯಾಗಿ ಅಕೌಮ್ ಡೇಟ್ ಮಾಡ್ತಾರೆ ಅದರಲ್ಲಿ ಏನಾದ್ರು ಸಪ್ರೇಟ್ ಕ್ಲಾಸಸ್ ಅನ್ನ ಏನಾರು ಹಾಕ್ತಾರ ಕೇವಲ ಬಿ ಪಿ ಎಮ್ ಬಿ ಪಿ ಎಲ್ ಕುಟುಂಬಗಳಿಗೆ ಯಾಕೆಂತಂದ್ರೆ ಈಗ ಪದವೀಧರ ನಿರುದ್ಯೋಗಿಗಳಿಗೆ ಅವರು ಪಾಸ್ಔಟ್ ಆಗಿರಬೇಕು ಎರಡು ವರ್ಷಗಳವರೆಗೂ ಅವರಿಗೆ ಕೊಡ್ತೀವಿ ಮಾ ಅಂದರೆ ಗೌರವಧನವನ್ನು ಕೊಡ್ತೀವಿ ಎನ್ನುವಂಥದ್ದು ಒಂದು ಕ್ಲಾಸನ್ನು ಈಗ ಹೇಳಿದ್ದಾರೆ ಸೊ ಅದೇ ರೀತಿ ಕೆಲವಾರು ಕಡೆ ನಾವು ಆಲ್ರೆಡಿ ಇವತ್ತು ಸಾಕಷ್ಟು ಸುದ್ದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋದು ಕೊಪ್ಪಳದಲ್ಲಿ ಬೆಳಗಾವಿಯಲ್ಲಿ ಇನ್ನೂರು ಯೂನಿಟ್ ವಿದ್ಯುತ್ಗಳನ್ನು ನೀಡ್ತೀವಿ ಉಚಿತವಾಗಿ ನೀಡ್ತೀವಿ ಅಂತ ಹೇಳಿರುವಂಥ ಒಂದು ಗ್ಯಾರಂಟಿ ಜನರು ರೆಫ್ಯೂಸ್ ಮಾಡ್ತಾ ಇದಾರೆ ಬಿಲ್ ಅನ್ನು ಕಟ್ಟೋದಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಸೊ ಇದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಬಹುದು ಅಂದರೆ ನಮ್ಮ ರಾಜ್ಯದ ಸ್ಥಿತಿ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡ್ಕೊಂಡಂತ ಅಂತ ಸರಿಗ ಆರ್ಥಿಕ ಸ್ಥಿತಿಗತಿ ನೋಡಿದಾಗ ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ರೆ ಅಯೋಮಯ ಆಗತ್ತೆ ಈ ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೊಂದು ಪಾಕಿಸ್ತಾನ ಇನ್ನೊಂದು ಶ್ರೀಲಂಕಾ ಅದಂಗ ಆಗ್ಬಿಡ್ಬೋದು ಇವರು ಏನಾರು ಆಗ್ಲಿ ಅಂತ ಹೇಳಿ ಹೇಳಿ ನಾನು ಹೇಳ್ತಾ ಇದ್ದೆ ಒಂದು ಗುಡ್ಡಕ್ಕೆ ಒಂದು ಸಣ್ಣದೊಂದು ದಾರ ಕಟ್ಟಿದ್ವಿ ಹೇಳದಿತ್ತು ಬಂದ್ರೆ ಗುಡ್ಡ ಬರ್ಬೇಕು ಹೋದ್ರೆ ಒಂದ್ ದಾರ ಹೋಗ್ಬೇಕು ಅಂತ ಹೀಗೆ ಅದು ಗುಡ್ವೇ ಅವ್ರ ಅದೃಷ್ಟಕ್ಕೆ ಅಧಿಕಾರವೇ ಬಂದ್ಬಿಡ್ತು ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ ಮೊದಲನೇ ಬಜೆಟ್ನಲ್ಲೇ ಮೊದಲನೇ ಅಧಿವೇಶನ ಕ್ಯಾಬಿನೆಟ್ನಲ್ಲಿ ನಾವು ನಿರ್ಣಯ ಮಾಡ್ತೀವಿ ಅಂತ ಎರಡೆರಡು ಸರಿ ಹೇಳಿದ್ರು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾಕೆ ಅಂದ್ರೆ ಅವರನ್ನು ಇದು ಘೋಷಣೆ ಮಾಡುವಾಗ ಹಿಂದೆ ಮುಂದೆ ಏನು ಯೋಚನೆ ಮಾಡಿರ್ಲಿಲ್ಲ ಈಗ ಎಲ್ಲಿಂದ ಹಣ ಹೊಂದೋದು ಹ್ಯಾಕ್ ಮಾಡೋದು ಅಂತ ಹೇಳಿ ಈಗ ಒಂದೊಂದೇ ಕಂಡೀಷನ್ ಆಗ್ತಾ ಇದ್ದಾರೆ ಅದ್ರಲ್ಲಿ ಈ ಯಾವ ಕಂಡೀಷನ್ಗಳು ಇರ್ಲಿಲ್ಲ ಯಾವ ಕಂಡೀಷನ್ಗಳು ಇರಲಿಲ್ಲ ಈಗ ಹಣ ಕೊಡ್ಲಿಕ್ಕೆ ಆಗದೆ ಇರೋದ ಕಾರಣಕ್ಕಾಗಿ ಇನ್ನು ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಜನ ರಿವೋಲ್ಟ್ ಆಗ್ತಾ ಇದ್ದಾರೆ ಸಹಜವಾಗಿ ನಾವು ಅನೇಕ ಕಡೆ ಹೇಳಿದ್ರು ಬಿಲ್ ಬಿಲ್ ಕೇಳಲಿಕ್ಕೆ ಬಂದ್ರೆ ನೀವು ಸಿದ್ದರಾಮಯ್ಯನವ್ರ ಹತ್ರ ಕೇಳಿ ನಮ್ಮ ಹತ್ರ ಬಿಲ್ ಕೊಡ್ಲಿಕ್ಕೆ ಕೊಡಕ್ ಆಗಲ್ಲ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅಂತ ಈಗಾಗ್ಲೇ ನಮ್ಮ ನನಗೊಬ್ರು ನಮ್ಮ ಮೊನ್ನೆ ದಿನ ನಮ್ಮೂರಲ್ಲಿ ಒಬ್ರು ಲೈನ್ ಮಂದ್ ಸಿಕ್ಕಿದ್ರು ಅವ್ರು ಹೇಳಿದ್ರು ಜುಲೈ ತಿಂಗಳಿಂದ ನಮ್ಗೆ ಸಂಬಳ ಸಿಕ್ಬೋದ ಹಣ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಎಸ್ಕಾಮ್ಗಳೇ ನಷ್ಟದಲ್ಲಿ ಇದ್ದಾವೆ ಸರ್ಕಾರವೇ ಎಸ್ಕಾಮ್ ಹಣ ತುಂಬಲಿಕ್ಕೆ ತುಂಬಾ ಬಾಕಿ ಇದೆ ಸಾವಿರಾರು ಕೋಟಿ ಬಾಕಿ ಇದೆ ರೈತರಿಗೆ ನಾವು ಫ್ರೀ ಕೊಟ್ಟಿದ್ದೇವೆ ಎಸ್ ಸಿ ಎಸ್ ಗಳಿಗೆ ಫ್ರೀ ಕೊಟ್ಟಿದ್ದೇವೆ ಇದನ್ನು ತುಂಬಿಸ್ಲಿಕ್ಕೆ ಆಗ್ತಾ ಇಲ್ಲ ಇದು ಇನ್ನೂರು ಕರೆಂಟ್ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಟ್ರೆ ಗತಿ ಏನಾಗ್ಬೋದು ಅಂತ ಊಹೆಗೂ ನಿಲ್ಕದೇ ಇರುವಂತಹ ಒಂದು ಸಮಸ್ಯೆ ಹಾಗೇನೆ ಸರ್ಕ ಈಗ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಈ ಸರಿ ನಾವು ಮಾಡಿದ್ದು ಜುಲೈ ತಿಂಗಳಲ್ಲಿ ಅವ್ರು ಇನ್ನೊಂದು ಬಜೆಟ್ ಮಾಡ್ತೀವಿ ಮೂರು ಲಕ್ಷ ಕೋಟಿ ಏನೋ ಮಾಡ್ತೀವಿ ಅಂತ ನಿಮ್ ಮೀಡಿಯಾದಲ್ಲಿ ನೋಡಿದೆ ಯಾರು ಮುಖ್ಯಮಂತ್ರಿಗಳು ಹೇಳಿದ್ದಲ್ಲ ಎಲ್ಲಿಂದ ಹಣ ಹೊಂದಿಸ್ತಾರೆ ಅನ್ನುವಂಥದ್ದು ಸಮಸ್ಯೆ ಮೇಲೆ ತೆರಿಗೆ ಹಾಕ್ತಾರೆ ತೆರಿಗೆದಾರ ಕೇಳ್ತಾನೆ ಈಗ ನಿನ್ನ ಕುರ್ಚಿ ಭದ್ರತೆಗೋಸ್ಕರ ನನ್ನ ತೆರಿಗೆನ ಯಾಕೆ ಅಪಾಯ ಮಾಡ್ತೀಯ ಅಂತಾನೆ ಯಾರಿಗೂ ಧರ್ಮ ಹೆಂಗ್ ಕೊಡ್ತೀಯ ನೀನು ಇನ್ನು ಕೇಳುವ ದಿನಗಳು ಬಂದಿತ್ತು ಹೆಬ್ಬೆಟ್ಟು ಒತ್ತಕ್ಕಂಥವ್ರು ಇದ್ದಾಗ ರಾಜಕಾರಣದಲ್ಲಿ ಏನು ಬೇಕಾದ್ರೂ ನಡೀತಿತ್ತು ಹೆಬ್ಬೆಟ್ಟು ಒತ್ತಕ್ಕವ್ರೆ ಜನ ಇದ್ದಾಗ ಇವೆಲ್ಲ ನಡೀತಿತ್ತು ಏನು ಹೇಳಿದ್ರು ಈಗ ಆಗಿಲ್ಲ ಜನಕ್ಕೆ ಅರ್ಥ ಆಗ್ತದೆ ಇದನ್ನ ಕ್ವಶನ್ ಮಾಡ್ತಾರೆ ಈಗ ಬಸ್ ಫ್ರೀ ಎಲ್ಲ ನಮ್ಮ ಕೆ ಎಸ್ ಆರ್ ಸಿ ಕಂಪನಿಗಳು ಕೆ ಎಸ್ ಆರ್ ಸಿ ನಷ್ಟ ಬಿ ಎಂ ಟಿ ಸಿ ನಷ್ಟದಲ್ಲಿದೆ ಡ್ರೈವರ್ ಕಂಡಕ್ಟರ್ಗೆ ಸಂಬಳ ಕೊಡಲಿಕ್ಕೂ ಸರ್ಕಾರದ ಖಜಾನೆಯಿಂದ ತೆಗಿತಾ ಇದ್ದೀವಿ ಇಂಥದ್ರಲ್ಲಿ ಹೇಗೆ ಅದನ್ನ ರಿಕೂಪ್ ಮಾಡ್ಕೊಳೋದು ಅಂತ ಹೇಳಿ ನನಗೆ ಗೊತ್ತಿಲ್ಲ ಬಜೆಟ್ ಅವರೇ ಸಿದ್ದರಾಮಯ್ಯವರು ಹತ್ತೆಟ್ ಆರ್ಥಿಕ ತಜ್ಞರು ಹಾಗಾಗಿ ಅವ್ರು ಏನಾರು ಮಾಡ್ಯಾರೇನು ಅಂತ ಹೇಳಿ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಮತ್ತು ಹಾಗೆ ಮಾಡಿದ್ರೆ ದೊಡ್ಡ ಸಂಖ್ಯೆನೇ ಅದು ಎಸ್ ಅದರ ಜೊತೆಗೆ ಇನ್ನೊಂದು ವಿಚಾರ ಮುನ್ನಲೆಗೆ ಬರ್ತಾ ಏನು ಅಂತಂದ್ರೆ ಪವರ್ ಶೇರಿಂಗ್ ನ ವಿಚಾರ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಎಗೈನ್ ಅದಕ್ಕೆ ಕಾರಣವಾಗಿದ್ದು ಎಂ ಬಿ ಪಾಟೀಲ್ರ ಒಂದು ರಿಯಾಕ್ಷನ್ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯದ ರಾಜ್ಯವನ್ನು ಆಳ್ತಾರೆ ಅನ್ನುವಂಥದ್ದು ಅದು ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತು ಡಿ ಕೆ ಸುರೇಶ್ ಅವರು ಹೇಳಿದ್ರು ಅವ್ರು ಏನು ಹೇಳ್ಕೊತಾರೋ ಅವ್ರು ಹೇಳ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳಿದ್ರು ಕೆಲವೊಂದಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರುಗಳು ಸಿದ್ದರಾಮಯ್ಯವ್ರು ಇರ್ಬೋದು ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದ್ರ ಬಗ್ಗೆ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಅನ್ನುವಂಥದ್ದು ಸರ್ಕಾರ ಟೇಕ್ ಆಫ್ ಆಗುವಂತಹ ಹಂತದಲ್ಲೇ ಈ ರೀತಿಯಾಗಿ ಪವರ್ ಶೇರಿಂಗಿನ ವಿಚಾರ ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು ಬಿಜೆಪಿ ವಿಪಕ್ಷವಾಗಿ ನೀವು ಯಾವ ರೀತಿಯಾಗಿ ಅಲ್ಲ ಅದಕ್ಕೆ ಕಾಂಗ್ರೆಸ್ಗೆ ಬಲಗ್ರಹ ಬಿಡೆ ಆರಂಭದಲ್ಲಿ ಈ ರೀತಿ ಆಗ್ತಾ ಇದೆ ಮತ್ತೆ ಎಂ ಬಿ ಪಾಟೀಲ್ ಹೇಳಿದ್ ಸರಿಯಾಗಿದೆ ಎಲ್ಲಿ ತಪ್ಪಾಗಿದೆ ಯಾರು ಹೇಳಿದ್ದಾರೆ ಇಲ್ಲ ಹೈಕಮಾಂಡ್ ಹೇಳ್ಬೇಕು ಇಲ್ಲದ್ರೆ ಸುರ್ಜೇವಾಲಾ ಹೇಳಬೇಕಾಗಿತ್ತು ಇಲ್ಲ ಶಿವಕುಮಾರ್ ಹೇಳಬೇಕು ಇಲ್ಲದಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಬೇಕು ಯಾರು ಹೇಳಲಿಲ್ಲ ಪವರ್ ಶೇರಿಂಗ್ ಈಗ ಆಗಿದೆ ಅಂತ ಹೇಳಿ ಹೇಳಿ ಟರ್ಮ್ಸ್ ಇದೆಯಾ ಎರಡು ವರ್ಷ ಮೂರು ವರ್ಷವಾ ಎರಡೂವರೆ ವರ್ಷ ಎರಡೂವರೆ ವರ್ಷವಾ ಯಾವಾಗ ಬಿಟ್ಟು ಕೊಡ್ತಾರೆ ಇದನ್ನು ಹೇಳಬೇಕು ಅವ್ರದ್ದು ಪಕ್ಷದ ಆಂತರಿಕ ಪ್ರಶ್ನೆ ಆದರೆ ಅದು ಅಧ್ಯಕ್ಷನ ಪಕ್ಷದ ಅಧ್ಯಕ್ಷನೋ ಕಾರ್ಯದರ್ಶಿನೋ ಪವರ್ ಶೇರಿಂಗ್ ಆದರೆ ನಾವು ಕೇಳೋಂಗಿಲ್ಲ ಅವ್ರದ್ದು ಆಂತರಿಕ ವಿಷಯ ಈಗ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಪೊಸಿಷನ್ ಯಾವಾಗ ಬದಲಾವಣೆ ಆಗ್ತದೆ ಅಂತ ಹೇಳಿ ಹೇಳಿ ಹೇಳ್ಬೇಕಾಗತ್ತೆ ಅವ್ರು ಎಂ ಬಿ ಪಾಟೀಲ್ ಹೇಳಿದ್ ಸರಿ ಇಲ್ಲೋ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ಹೇಳಿ ಈಗ ರಿಯಾಕ್ಟ್ ಮಾಡಬೇಕಾದಂತ ಸರದಿ ಮುಖ್ಯಮಂತ್ರಿಗಳು ಇಲ್ಲ ಎಂ ಬಿ ಪಾಟೀಲ್ ಎ ಸಿ ಮಟ್ಟದಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ ದ ಪವರ್ ಶೇರಿಂಗ್ ಈಸ್ ಬಿಟ್ವೀನ್ ದ ಪೀಪಲ್ ಅಂಡ್ ದ ಗವರ್ನಮೆಂಟ್ ಅನ್ನುವಂತಹ ಮಾತನ್ನ ಅಂದ್ರೆ ಇಬ್ಬರು ನಾಯಕರ ನಡುವಿನ ಪವರ್ ಶೇರಿಂಗ್ ಬಗ್ಗೆ ಯಾವುದು ವಿಸ್ತೃತವಾಗಿ ಮಾತನಾಡಲಿಲ್ಲ ಅದನ್ನ ಬಿಟ್ವೀನ್ ದಿ ಶಿವ್ ಬಿಟ್ವೀನ್ ದಿ ನಮ್ಮ ಸಿದ್ದರಾಮಯ್ಯ ಏನಾಗಿದೆ ಅಂತೇಳಿ ಯಾರು ಹೇಳಬೇಕು ನಾವು ಮೀಡಿಯಾದಲ್ಲಿ ನೋಡಿದೀವಿ ಅಷ್ಟೇ ಹೊರತು ಅಧಿಕೃತವಾಗಿ ಯಾರು ಹೇಳಲಿಲ್ಲ ಪವರ್ ಶೇರಿಂಗ್ ಈಗ ಚರ್ಚೆ ಇದೆ ಈಗ ಯಾರಾದ್ರೂ ಒಬ್ಬ ಆನ್ಸರ್ ಮಾಡ್ಬೇಕಲ್ಲ ಅದಕ್ಕೆ ಮುಂಗಮ್ಮಾಗಿ ಯಾಕೆ ಇರ್ಬೇಕು ಇವ್ರು ಮಾಡ್ಕೊಂಡು ಸತ್ಯ ವಿಚಾರವನ್ನ ಜನರ ಎದುರುಗಡೆ ಬಹಿರಿಂಗ್ ಪಡಿಸ್ಲಿ ನಡೆಸ್ಲಿ ಯಾರು ಈಗ ಪವರ್ ಶೇರಿಂಗ್ ಏನು ವಸ್ತೇನು ಅಲ್ಲ ಅನೇಕ ರಾಜ್ಯಗಳಲ್ಲಿ ಆಗಿದೆ ಎಲ್ಲದ ಕಡೆ ಆಗಿದೆ ಆಗತ್ತೆ ಆದ್ರೆ ಹೇಳ್ಬೇಕಲ್ಲ ಎಲ್ಲಾರು ಹ್ಮ್ ಗುಪ್ತವಾಗಿಡೋದು ಯಾತಕ್ಕಾಗಿ ಅದರಿಂದ ಅವ್ರು ಹೇಳಬೇಕು ಇಲ್ಲದ್ರೆ ಇದು ಚರ್ಚೆ ವಸ್ತು ಆಗ್ತದೆ ಯಾಕೆಂತಂದ್ರೆ ಅಹ್ ಕೆಲವೊಂದಷ್ಟು ಮೂಲಗಳ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಛತ್ತೀಸ್ಗಢದಲ್ಲಿ ರಾಜಸ್ಥಾನದಲ್ಲಿ ಯಾವ ರೀತಿಯಾಗಿ ಆಯ್ತೋ ಅದೇ ರೀತಿ ಏನಾದ್ರು ಆ ಪರಿಸ್ಥಿತಿ ನನಗೇನಾದ್ರು ಬರುತ್ತೋ ಅನ್ನುವಂತಹ ಯೋಚನೆ ಕಾಡ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಇದೆ ಸೊ ಹಂಗೇನಾದ್ರು ಆಗ್ಬಹುದಾದಂತಹ ಸಾಧ್ಯ ಸಾಧ್ಯತೆಗಳನ್ನ ನೀವೇನಾದ್ರು ಪ್ರಿಡಿಕ್ಟ್ ಮಾಡ್ತಾ ಇದ್ರೆ ಎಂತ ಏನ್ ಬೇಕಾದ್ರೂ ಆಗ್ಬಹುದು ಸರ್ ಏನ್ ಬೇಕಾದ್ರೂ ಆಗ್ಬಹುದು ನೋಡಿ ಬಹುಶಃ ಆಗೋ ಈಗ ಲೋಕಸಭೆ ಎಲೆಕ್ಷನ್ ನೋಡಿಗೂ ತಳ್ಳಬಹುದೇನೋ ಈ ಗಾಡಿ ಆಮೇಲೆ ಯದ್ವತ್ತದ್ವ ಹೋಗ್ಲಿಕ್ಕೆ ಶುರು ಆಗ್ತದೆ ಹಾಗೆ ಹೋಗದೆ ಇರಲಿ ಚೆನ್ನಾಗಿ ನಡೀಲಿ ಐದು ವರ್ಷ ಆಗಲಿ ಅಂತ ಹೇಳಿ ನಮ್ಮ ಆಶಯ ಬಟ್ ಈ ಬೆಳವಣಿಗೆಗಳನ್ನ ನೋಡಿದಾಗ ಆತಂಕದ ಸ್ಥಿತಿ ಇದೆ ಸೊ ಸ್ವಲ್ಪ ಕಾಂಗ್ರೆಸ್ನ ಇಂಟರ್ನಲ್ಲಿ ಕೆಲವೊಂದಷ್ಟು ಗೊಂದಲ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಏನಾದ್ರು ಬಹಳ ಗೊಂಬಲ ಗೊಂದಲಗಳಿದ್ದಾವೆ ಈ ಪೂರ್ಣ ಮಂತ್ರಿ ಮಂಡಲ ಕ್ಯಾಬಿನೆಟ್ ಆಗಲಿ ಅವಾಗ ಇನ್ನು ಕೂಡ ಅದರ ಇದು ಹೊರಗೆ ಬರ್ತದೆ ಅಂದರೆ ಈಗ ಆಗ್ತಿದ್ದಂಗೆ ಒಬ್ಬೊಬ್ರು ನನಗೆ ಗಿರಿಬೇಕು ನನಗೆ ಮಂತ್ರಿ ಆಗಬೇಕು ಅನ್ನುವಂಥ ಆಲೋಚನೆ ಅಂದರೆ ಐ ಎಕ್ಸೆಪ್ಟ್ ಯಾಕೆ ಅಂತಂದ್ರೆ ರಾಜಕಾರಣಿಗಳು ಸನ್ಯಾಸಿಗಳಲ್ಲ ಅನ್ನುವಂತಹ ಮಾತು ಬಹಳ ಹಿಂದಿನಿಂದಲೂ ಇದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದವರು ಶಾಸಕರಾಗಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ ಶಾಸಕರಾದಂಥವ್ರು ಮಂತ್ರಿ ಆಗಬೇಕು ಅನ್ನೋ ಆಲೋಚನೆಯಲ್ಲಿರ್ತಾರೆ ಎರಡು ಮೂರು ಬಾರಿ ಮಂತ್ರಿ ಆದಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ ಈಗ ಆಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡಕ್ಕಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಸೀನಿಯರ್ಸ್ ಗೆದ್ದಿದ್ದಾರೆ ಅವರಲ್ಲಿ ತುಂಬಾ ಅನುಭವಿಗಳು ಗೆದ್ದಿದ್ದಾರೆ ಸಹಜವಾಗಿ ಅವರೆಲ್ಲರೂ ಅಪೇಕ್ಷೆ ಕೊಡ್ತಾರೆ ಅಂತ ಕಷ್ಟ ಇದೆ ಅಕಾಮಡೇಟ್ ಮಾಡೋದು ಕಷ್ಟ ಇದೆ ಏನಾಗ್ತದೆ ನೋಡಬೇಕು ಮತ್ತು ಇಬ್ಬರಲ್ಲಿ ಹೋರಾಟ ಇದೆ ಈ ಸಿದ್ದರಾಮಯ್ಯವ್ರ ಕ್ಯಾಂಡಿಡೇಟ್ ಯಾರು ಮತ್ತು ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಯಾರು ಹೀಗೆ ಶೇರಿಂಗ್ ನಲ್ಲಿ ಕೂಡ ಬಹಳ ದೊಡ್ಡ ತಾಕ್ಲಾಟಗಳು ಇದ್ದಾವೆ ಏನಾಗ್ತದೆ ಮುಂದೆ ಬಟ್ ಇಬ್ರು ಕೂಡ ಇವತ್ತು ದೆಹಲಿಗೆ ತಲುಪಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ತಲುಪಿದ್ದಾರೆ ಅಲ್ಲಿ ಚರ್ಚೆ ಆಗಬಹುದು ಅನ್ನುವಂತಹ ಸಾಧ್ಯ ಸಾಧ್ಯತೆಗಳು ಇದೆ ಅಂದ್ರೆ ಮೂಲಗಳು ಹಾಗೆ ಹೇಳ್ತಾ ಇದ್ದಾವೆ ಸೊ ಈಗ ಎಗೇನ್ ಬಿಜೆಪಿಗೆ ಒಂದು ರೀತಿಯಾಗಿ ಟಾಂಗ್ ಅನ್ನು ನೀಡುತ್ತಿದ್ರು ಎಲ್ಲವೂ ಕೂಡ ದೆಹಲಿಯಿಂದ ಬರಬೇಕು ನಾಗ್ಪುರ್ದಿಂದ ಬರಬೇಕು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಎಗೇನ್ ಅದೇ ತರದ್ದು ಏನಾರು ಇಲ್ಲಿ ರಿಪೀಟ್ ಮಂತ್ರಿ ಪಟ್ಟಿಯನ್ನ ಫೈನಲ್ ಮಾಡಲಿಕ್ಕಾಗೆ ಹೋಗ್ತಾ ಇದ್ದೀವಿ ಅಂತ ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಇನ್ನೊಂದು ಬಹಳ ಮೇಜರ್ ಆದಂತ ವಿಚಾರ ಯಾಕೆಂತಂದ್ರೆ ನಿನ್ನೆ ಒಂದಷ್ಟು ಮೀಟಿಂಗ್ ಸೀರೀಸ್ ಆಫ್ ಮೀಟಿಂಗ್ ಗಳನ್ನ ಮುಖ್ಯಮಂತ್ರಿಗಳು ಹಾಗೆ ಉಪ ಮುಖ್ಯಮಂತ್ರಿಗಳು ಕೂಡ ಸೇರಿ ಮೀಟಿಂಗ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಅದೇ ರೀತಿ ಮತ್ತೊಂದು ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳ ಜೊತೆಗಿನ ಸಭೆ ಈ ಎರಡು ಸಭೆಗಳು ಕೂಡ ಬಹಳ ದೊಡ್ಡ ಮಟ್ಟದ ಮಹತ್ವವನ್ನು ಹೊಂದಿದೆ ಏಕೆಂತಂದ್ರೆ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳ್ತಾರೆ ಎನ್ನಲಾದಂತಹ ಮಾಹಿತಿಗಳು ಕೇಸಿಗೆ ಕೇಸರೀಕರಣ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಕೇಸರಿಕರಣವನ್ನು ಮಾಡಿಕೊಂಡಿದ್ದಾರೆ ಇದು ಇನ್ನಷ್ಟು ಈ ನಮ್ಮ ಸಮಯದಲ್ಲಿ ಅದು ನಡೆಯೋದಿಲ್ಲ ಅದನ್ನೆಲ್ಲ ಬಿಟ್ಬಿಡಿ ಲಂಚ ಗಿಂಚ ಅವೆಲ್ಲ ಯಾವುದನ್ನು ಆಲೋಚನೆ ಮಾಡುವಂತಹ ಅಗತ್ಯತೆಯೂ ಇಲ್ಲ ಅದಕ್ಕೆಲ್ಲವೂ ಕೂಡ ಕಡಿವಾಣ ಬಿಡಬೇಕು ಒಂದು ವೆರಿ ಪರ್ಟಿಕ್ಯುಲರ್ ಪಾಯಿಂಟ್ ಕೇಸರಿಕರಣ ಮಾಡ್ಕೊಂಬಿಟ್ಟಿದ್ದೀರಾ ಅಂದರೆ ವಿಜಯಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಐ ಅಗ್ರಿ ನಿಮಗೂ ಕೂಡ ಅದು ಗಮನದಲ್ಲಿದೆ ಅಂತ ಹೇಳಿ ಭಾವಿಸ್ತೀನಿ ಸೊ ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಕೊಡ್ತಕ್ಕಂಥದ್ದು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮೇಲೆ ಅಥವಾ ಪೊಲೀಸ್ ಇಲಾಖೆಯ ಮೇಲೆ ಯಾವ ಆ ಮಾತಿನ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕ ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ಸೀಕರಣ ಮಾಡುವಂತ ಹುನ್ನಾರ ಇದೆ ನಾನ್ ಹೇಳ್ದಂಗ ಕೇಳಬೇಕು ನಾನ್ ಹೇಳಿದವರಿಗೆ ಹೊಡಿಬೇಕು ನಾನ್ ಬಿಡಬೇಕು ನಾನು ನಾನ್ ಮೇಲೆ ಕೇಸ್ ಹಾಕ್ಬೇಕು ನಾನ್ ಹೇಳಿದವ್ರು ಬಿಡಬೇಕು ಈ ರೀತಿ ಬಹಳ ವರ್ಷದಿಂದ ಕಾಂಗ್ರೆಸ್ ಆಡಳಿತದಲ್ಲಿ ಪೊಲೀಸನ್ನು ದುರುಪಯೋಗ ಓಕೆ ನಿಮ್ಗೆ ಹೇಳ್ತೀನಿ ಸರ್ ಕಳೆದ ಐದು ವರ್ಷದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂತ ನಾವು ನಮ್ಮ ಆಡಳಿತ ನಾನಂತೂ ಎರಡು ವರ್ಷ ಹೋಮ್ ಮಿನಿಸ್ಟರ್ ಆಗಿದೆ ನಾವೆಲ್ಲೂ ಹಸ್ತಕ್ಷೇಪ ಮಾಡಲಿಲ್ಲ ಧರ್ಮದ ಆಧಾರದ ಮೇಲೆ ಅಪರಾಧಿಗಳನ್ನು ಪತ್ತೆ ಹಚ್ಚೋದಾಗ್ಲಿ ಬಿಡೋದಾಗ್ಲಿ ಇದನ್ನ ನಾವು ಮಾಡಲಿಲ್ಲ ಹಾಗಾಗಿ ಇವತ್ತು ಯಾವುದೋ ಒಂದು ಶಕ್ತಿಯನ್ನ ತುಷ್ಟೀಕರಣ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ಇದು ಅರ್ಥ ಆಗ್ತದೆ ಇದು ಖಂಡಿತವಾಗೂ ಒಳ್ಳೆ ಮೆಸೇಜ್ ಕೊಡೋದಿಲ್ಲ ಬಟ್ ಇಲಾಖೆಯ ಮೇಲೆ ಒಂದು ರೀತಿಯಾಗಿ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರುವಂತಹ ಪೊಲೀಸ್ ಇಲಾಖೆ ಕರ್ನಾಟಕ ಪೊಲೀಸ್ ಇಲಾಖೆ ಇಡೀ ರಾಜ್ಯದ ಇಡೀ ದೇಶದಲ್ಲಿ ನಂಬರ್ ಒನ್ ಖಂಡಿತವಾಗೂ ಒಳ್ಳೆ ಅಧಿಕಾರಿಗಳಿದ್ದಾರೆ ಒಳ್ಳೆ ಕಾನ್ಸ್ಟೇಬಲ್ ಇಂದ ಇದ್ದಾರೆ ಅವರಿಗೆ ಫ್ರೀ ಬಿಡ್ಬೇಕು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅಪರಾಧಿ ಯಾವ ಜಾತಿಗೆ ಸೇರ್ಲಿ ಯಾವ ಧರ್ಮಕ್ಕೆ ಸೇರ್ಲಿ ಅಪರಾಧಿ ಅಪರಾಧಿನೇ ಅವನ ಮೇಲೆ ಕ್ರಮ ತಗೊಂಡ್ಬೇಕು ಅವನು ಇಂಥ ಧರ್ಮಕ್ಕೆ ಸೇರಿದ್ರೆ ಅಪರಾಧಿ ಇಂಥ ಧರ್ಮಕ್ಕೆ ಸೇರಿದವನಾದ್ರೆ ನಿರಪರಾಧಿ ಅಂತ ಹೇಳಿ ಹೇಳಿ ಪರಿಗಣಿಸೋದಾದ್ರೆ ಪೊಲೀಸ್ ಗೊಂದಲಕ್ಕೆ ಒಳಗಾಗುತ್ತೆ ಪೊಲೀಸಿಗೆ ಈ ರೀತಿ ಎಚ್ಚರಿಕೆ ಕೊಡುವಂತಹದ್ದು ತುಂಬಾ ಕೆಟ್ಟ ಮೆಸೇಜ್ ಅದು ಹೋಗುತ್ತೆ ಇದು ಆಗಬಾರದು ಇದು ಆಗಲೇಬಾರ್ದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಗೆ ದೊಡ್ಡ ಭಂಗ ಬರುವಂತದ್ದು ಇದೆ ಯಾಕಂದ್ರೆ ಪೊಲೀಸರು ಈ ಇನ್ಸ್ಟ್ರಕ್ಷನ್ ಅನುಸರಿಸಿದ್ರೆ ನಾಳೆ ಕಾನೂನು ಸುವ್ಯೆ ಹದಗೆಡುತ್ತೆ ಯಾಕೆಂತಂದ್ರೆ ನೇರವಾಗಿ ಪಾಯಿಂಟ್ ಔಟ್ ಮಾಡ್ತಾರೆ ಒಬ್ಬ ಎಡಿ ಜಿ ಪಿ ರ್ಯಾಂಕಿನ ಅಧಿಕಾರಿ ಓ ಎಂ ಆರ್ ಅನ್ನ ತಿದ್ದಾರೆ ಅಂತಂದ್ರೆ ಆಡಳಿತ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ ಮೀಟಿಂಗ್ ನಲ್ಲಿ ಸರಿ ಹೇಳಿ ಯಾವ ಪರೀಕ್ಷೆಯಲ್ಲಿ ಕರೆಕ್ಟಾಗಿ ನಡೆದಿದೆ ನೀವು ಹೇಳಿ ಶಿಕ್ಷಕರ ಆಯ್ಕೆ ಸಂದರ್ಭ ಬಂತು ಹೈಸ್ಕೂಲ್ ಟೀಚರ್ಸ್ ಅನೇಕ ಟೀಚರ್ಸ್ ಆಗಬೇಕು ಅಂತ ಹೇಳಿ ಹೇಳಿ ಅರ್ಜಿಯನ್ನು ಹಾಕದಿದ್ದವರು ಸೆಲೆಕ್ಟ್ ಆಗಿದ್ದಾರೆ ಅದು ಇವ್ರದೇ ಕಾಲದಲ್ಲಿ ಕೆಲವರದ್ದು ಕಮ್ಮಿ ಬಂದ ಮಾರ್ಕ್ಸ್ ಬಂದವರದ್ದು ತಿದ್ದಿ ಜಾಸ್ತಿ ಮಾಡಿದ್ದಾರೆ ಕೋರ್ಟ್ ಎ ಪಿ ಪಿಗಳ ಎಕ್ಸಾಮಿನೇಷನ್ ಕೋರ್ಟಿನ ಜಡ್ಜ್ಗಳು ವ್ಯಾಲ್ಯೇಷನ್ ಮಾಡಿರ್ತಕ್ಕಂಥ ಪೇಪರ್ನ ತಿದ್ದಿ ಸುಮಾರು ಅರವತ್ತು ಜನ ಎ ಪಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಅವರು ಹೊರಗಿದ್ದಾರೆ ಅವ್ರ ಮೇಲೆ ಮೊಕದ್ದಮೆ ಹೊಡಿದಿವೆ ನಮ್ಮ ಕಾಲದಲ್ಲಿ ಇಂಜಿನಿಯರ್ಗಳ ಆಯ್ಕೆನಲ್ಲಿ ಎಲ್ಲದರಲ್ಲೂ ಆಗಿದೆ ಫಸ್ಟ್ ಟೈಮ್ ಇದು ಪೊಲೀಸ್ ಇಲಾಖೆನಲ್ಲಿ ಆಗಿದೆ ಅಂದ್ಕೂಲೇ ನನಗೆ ಬಂದ ಮಾಹಿತಿ ಇವರೇನು ವಿರೋಧ ಪಕ್ಷದವರಲ್ಲ ಓಕೆ ನನಗೆ ಹೋಮ್ ಮಿನಿಸ್ಟ್ರಿಗೆ ಬಂದಂತ ದಾಖಲೆ ಆಧಾರದ ಮೇಲೆ ನಾನು ಒ ಡಿ ಅನ್ನು ಮಾಡಿ ಇನ್ಕ್ವೈರಿ ಹಚ್ಚಿ ಸುಮಾರು ನೂರ ಏಳಕ್ಕಿಂತ ಹೆಚ್ಚು ಜನ ಡಿ ಜಿ ಬಿ ರ್ಯಾಂಕಿನ ಎಡಿ ಐ ಪಿ ಎಸ್ ಅಧಿಕಾರಿಯಿಂದ ಹಿಡಿದು ಕಾನ್ಸ್ಟೇಬಲ್ ಅವರಿಗೆ ಮತ್ತು ಆ ಪ್ರಕರಣದಲ್ಲಿ ಭಾಗವಹಿಸಿರ್ತಕ್ಕಂಥ ಅಭ್ಯರ್ಥಿಗಳವರಿಗೆ ಎಲ್ಲರನ್ನೂ ಪಾರದರ್ಶಕವಾಗಿ ಎನ್ಕ್ವೈರಿ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಿಟ್ಟಿದೀವಿ ಅವ್ರು ಯಾರಿಗೂ ಬೇಲ್ ಸಿಕ್ಕಲಿಲ್ಲ ನಿಮಗೆ ನಿಮ್ಗೆ ಗೊತ್ತಿರಲಿ ಇಷ್ಟು ವರ್ಷ ತಿಂಗಳಾದರೂ ಕೂಡ ಇನ್ನೂ ಬೇಲ್ ಸಿಕ್ಲಿಲ್ಲ ಅಂದರೆ ಸರಿಯಾದಂಥ ದಾಖಲೆಗಳಿತ್ತು ಸಾಕ್ಷ್ಯಾಧಾರಗಳಿತ್ತು ಅದನ್ನು ಇದು ಮಾಡಿದ್ದೀವಿ ಇವರು ಏನೋ ಆಗಿದೆ ಅಂತ ಹೇಳಿದ್ರೆ ಆಗಿದೆಯೇ ನಾವೊಂದು ಮುಚ್ಚಿಟ್ಟಿದೀವಾ ನೀವು ಶಿಕ್ಷಕರದ್ದು ಆಯ್ಕೆ ಮಾಡಿದಾಗ ಮುಚ್ಚಿಟ್ಟಿದ್ರೆ ಯಾಕೆ ನಾವು ಇತ್ತೀಚಿಗೆ ಶಿಕ್ಷಕರ ಮೇಲೆ ಕ್ರಮ ತೊಗೊಂಡ್ವಿ ನಮ್ಮ ಸರ್ಕಾರ ಬಂದ್ರ ಮೇಲೆ ಎ ಪಿ ಪಿಗಳು ನಿಮ್ಮ ಕಾಲದಲ್ಲೇ ಆಯ್ಕೆ ಆಗಿದ್ದು ಮುಚ್ಚಿಟ್ಟಿದ್ರೆ ಯಾಕೆ ಡೀಲಿಂಗ್ ನಡೆದಿತ್ತ ನಿಮ್ಮದು ಈಗಲೂ ಮಾಡಿ ನೀವು ಎನ್ಕ್ವೈರಿ ಮಾಡಿರಿ ಪಿ ಎಸ್ ಐ ಸ್ಕ್ಯಾಮನ್ನು ಎನ್ಕ್ವೈರಿ ಮಾಡಿಸಿ ಏನು ತೊಂದರೆ ಉಂಟು ಹಾಗಾಗಿ ಯಾರಿಗೂ ಹೆಸರಿಸೋ ಅವಶ್ಯಕತೆ ಇಲ್ಲ ಒಂದು ಬದ್ಧತೆ ಇತ್ತು ನಮಗೆ ಎಕ್ಸಾಮಿನೇಷನ್ ಸರಿಯಾದ ರೀತಿ ನಡೀಬೇಕು ಯಾರು ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ದಾರೆ ಅವ್ರು ಆಯ್ಕೆ ಆಗಬೇಕು ಸರ್ಕಾರಿ ನೌಕರಿ ದುಡ್ಡು ಕೊಟ್ಟು ಕೊಂಡೊ ವಸ್ತು ಆಗಬಾರ್ದು ಅಂತೇಳಿ ಹೇಳಿ ನಾನಂತೂ ವಿಶೇಷವಾಗಿ ಗಮನಿಸಿದ್ದೀನಿ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೂಡ ಇದ್ರ ಇದಕ್ಕೆ ನಮಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಂಗೆ ಹ್ಞೂ ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳಿ ಅಂತ ಹೇಳಿ ಹೇಳಿದ್ರು ಇವತ್ತು ಫ್ರೀ ಹ್ಯಾಂಡ್ ಇತ್ತು ಫ್ರೀ ಹ್ಯಾಂಡ್ ಇತ್ತು ನಾವೆಲ್ಲೂ ಗುಪ್ತವಾಗಿಡಲಿಲ್ಲ ಅದನ್ನ ಹ್ಞೂ ನಾವೇ ಎನ್ಕ್ವೈರಿ ಹೊರಗೆ ತಂದಿದ್ದೀವಿ ಹಾಗಾಗಿ ಇದರಲ್ಲಿ ಏನೂ ತೊಂದರೆ ಇಲ್ಲ ಎನ್ಕ್ವೈರಿ ಮಾಡಲಿ ಅವರು ಏನು ಬೇಕಾದ್ರೂ ಹೇಳಿ ಅನಾವಶ್ಯಕ ಆಪಾದನೆ ಮಾಡಬಾರ್ದು ಓಕೆ ಇದರಲ್ಲಿ ಎಲ್ಲೂ ಮುಚ್ಚಿಡಲಿಲ್ಲ ಹ್ಞೂ ಹಿಂದಿನಿಂದಲೂ ಕಾಂಗ್ರೆಸ್ನ ನಾಯಕರು ಹೇಳ್ಕೊಂಡು ಬಂದಿದ್ದೇನು ಅಂತಂದರೆ ಯಾವೆಲ್ಲ ಬಿಲ್ಗಳನ್ನು ಅಮೆಂಡ್ ಮಾಡಿದ್ದೀರಿ ವೆದರ್ ಫಾರ್ ಎಕ್ಸಾಂಪಲ್ ಆ್ಯಂಟಿ ಕೌಸ್ ಲಾಟರ್ ಬಿಲ್ ಹಾಗೆ ಆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಮತಾಂತರ ನಿಷೇಧ ಕಾಯ್ದೆ ಈ ಎಲ್ಲಾ ಕಾಯ್ದೆಗಳನ್ನ ನಾವು ರಿವರ್ಸ್ ತರ್ತೀವಿ ಅಂತ ಹೇಳಿ ಮುಂಚೆಯಿಂದನೂ ಅಂದ್ರೆ ಈಗಿನ ಪ್ರಸ್ತಾಪ ಅಲ್ಲ ಅದು ಮುಂಚೆಯಿಂದನೂ ಇರ್ತಕ್ಕಂಥದ್ದು ಇವತ್ತು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಪುನರುಚ್ಚಾರ ಮಾಡ್ತಿದ್ದಾರೆ ಸೊ ಬಿಜೆಪಿಯ ಉತ್ತರ ಅದಕ್ಕೆ ಏನು ಸೊ ಯಾವ ರೀತಿ ನಾವು ಗೋವದೆ ನಿಷೇಧ ಮಸೂದೆಯನ್ನು ಜಾರಿತು ಹ್ಮ್ ಈ ದೇಶದಲ್ಲಿ ಐದು ಲಕ್ಷ ಕೋಟಿ ವಿದೇಶಿ ವಿನಿಮಯ ರಾಸಾಯನಿಕ ಗೊಬ್ಬರಗಳನ್ನ ಇಂಪೋರ್ಟ್ ಮಾಡಲಿಕ್ಕಾಗಿ ವ್ಯಯ ಆಗ್ತಾ ಆ ರಾಸಾಯನಿಕ ಗೊಬ್ಬರಗಳನ್ನು ತಂದು ಜಮೀನಿಗೆ ಹಾಕೋದ್ರಿಂದಾಗಿ ಮಣ್ಣು ಸತ್ತು ಹೋಗ್ತಾ ಇದೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಸಾಕಷ್ಟು ದೊಡ್ಡ ಹಣ ಹೋಗ್ತಾ ಇದೆ ಮತ್ತು ಆರೋಗ್ಯಕರವಾದಂಥ ಆಹಾರ ಹಾಲು ಜನರಿಗೆ ಸಿಗ್ತಾ ಇಲ್ಲ ಜನರ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ ಇವೆಲ್ಲವೂ ಕೂಡ ಬದ್ಧತೆ ಇತ್ತು ನಮಗೆ ಅದರಿಂದ ಜಾನುವಾರು ಕೊಟ್ಟಿಗೆಗಳೇ ನಮ್ಮ ದೇಶದ ದೊಡ್ಡ ಕಾರ್ಖಾನೆಗಳು ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಇವತ್ತು ಆ ಕಾಯ್ದೆಯನ್ನು ನಾವು ಜಾರಿ ತಂದಿದ್ದೇವೆ ಮತ್ತು ನಾವು ತಾಯಿ ಎದೆಹಾಲು ಬಿಟ್ಟರ ಮೇಲೂ ಕೂಡ ನಮ್ಮನ್ನು ಸಾಕುವಂತಹದ್ದು ಹಸುವಿನ ಹಾಲು ಹಸು ಇದಕ್ಕೆ ತಾಯಿಯ ಸ್ಥಾನವನ್ನ ಈ ದೇಶ ಕೊಟ್ಟಿದೆ ಗೌರವಿಸಿದೆ ಈ ಕಾರಣ ಈ ಎಲ್ಲ ಕಾರಣದಿಂದ ನಾವು ಗೋಧಿ ಮಶೋದನ್ನು ತಂದಿದ್ದೇವೆ ಕಡ ತಿನ್ಲಿಕ್ಕೆ ನಮ್ಮ ಕುರಿ ಇದೆ ಕೋಳಿ ಇದೆ ಅವೆಲ್ಲವೂ ಆಗ್ತದೆ ಆದ್ರೆ ಗೋವುಗಳನ್ನ ಈ ಎಲ್ಲ ಕಾರಣಕ್ಕಾಗಿ ನಾವು ಸಾಕಬೇಕು ಗೋ ಅಂಶವನ್ನ ನಾವು ಉಳಿಸಬೇಕು ಅನ್ನುವಂತ ನಮ್ಮ ಬದ್ಧತೆ ಮತ್ತೆ ಅಂಗಡಿ ಅಂಗಡಿಯಲ್ಲಿ ರಸ್ತೆ ಗೋವುಗಳನ್ನ ಕಡಿದು ಇಲ್ಲಿಗಲ್ ಸ್ಲಾಟರ್ ಯಾವ ಕಾಯ್ದೆ ಕಾನೂನು ನಮ್ಗೆ ಲಾಭ ಆಗೋದಿಲ್ಲ ಅಂತ ಹೇಳಿ ಹೇಳಿ ಸ್ಲಾಟರ್ ಹೌಸ್ಗಳು ಇತ್ತು ಅದನ್ನ ಮುಚ್ಚಬೇಕು ಮುಚ್ಚಲೇಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಈಗ ಅವರು ಕೂಡ ಇಂಪ್ಲಿಮೆಂಟ್ ಆಯ್ತಾ ಸಾಕಷ್ಟು ಆಗಿದೆ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಓಕೆ ಅದ್ರ ಸಾಕಷ್ಟು ಆಗಿದೆ ನಿರ್ಬಂಧ ಮಾಡಿದ್ದೇವೆ ಅವರು ಒಂದು ವರ್ಗದ ಓಟಿಗೋಸ್ಕರ ಗೋ ತರಬೇಕು ಅವರ ಆಹಾರಕ್ಕಾಗಿ ನಮ್ಗೆ ಗೋಗಳು ಆಗಬೇಕು ಅಂತ ಹೇಳಾದ್ರೆ ತರ್ಲಿ ಅವ್ರಿಗೆ ಜನ ಯೋಚನೆ ಮಾಡ್ತಾರೆ ಓಲೈಕೆ ರಾಜಕಾರಣ ಅಷ್ಟೇ ತುಷ್ಟೀಕರಣದ ರಾಜಕಾರಣ ಏನು ಇಲ್ಲ ಈಗ ನಿಲ್ಲಿಸಿದಾಗ್ಲೂ ಕೂಡ ಆ ತಿನ್ನೋರು ಕೂಡ ಸುಮ್ಮನೆ ಇದ್ರು ಅವ್ರೇನ್ ಪಾಪ ಇದಾಗಲೇ ಅಗತ್ಯವೇ ಇದು ಬೇಕು ಅಂತ ಹೇಳಿ ಹೇಳಿ ಬೀದಿಗೆ ಇದ್ದು ಹೋರಾಟ ಏನು ಮಾಡ್ಲಿಲ್ಲ ಆದ್ರೆ ಇವರು ಓಲೈಕೆಗೋಸ್ಕರ ತರ್ತೀನಿ ಅಂತಾರೆ ಮತ್ತು ಸಾವಿರಾರು ಕುಟುಂಬಗಳು ಮತಾಂತರ ಆಗ್ತಾ ಇದೆ ಈ ದೇಶದ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ಸಾಮಾಜಿಕ ಆರೋಗ್ಯದ ದೃಷ್ಟಿಯಿಂದ ಈ ರೀತಿ ಒಂದು ಧರ್ಮದವರನ್ನ ಬಲವಂತವಾಗಿ ಆಮಿಷ ಒಡ್ಡಿ ಮತಾಂತರ ಮಾಡೋದು ತಪ್ಪು ಅಂತ ಹೇಳಿ ಎಲ್ಲ ವರ್ಗದಿಂದ ಮಠಾಧಿಪತಿಗಳಿಂದ ಇದು ಒತ್ತಾಯ ಇತ್ತು ಈ ಕಾರಣಕ್ಕಾಗಿ ನಾವು ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದೇವೆ ಅನೇಕರು ಇದರಲ್ಲಿ ಸಂತೋಷ ಪಟ್ಟಿದ್ದಾರೆ ಸಂವಿಧಾನದ ಇದ್ದಂತೆ ಯಾರು ಯಾರು ಬೇಕಾದ್ರೂ ಯಾವ ಧರ್ಮಗಳನ್ನು ಅನುಸರಿಸ್ಬೋದು ಆದರೆ ಅದು ಬಲವಂತ ಇರಬಾರ್ದು ಆಮಿಷದಿಂದ ಇರಬಾರ್ದು ಇನ್ನೇನೇನೋ ದೃಷ್ಟಿಯಿಂದ ಆಗಬಾರ್ದು ಅವನು ವಾಲಂಟಿಯರ್ ಆಗಿ ಹೋಗೋದಾದರೆ ಹೋಗ್ಬೋದು ಈಗ ಈಗಿನ ಕಾಯ್ದೆನಲ್ಲೂ ಕೂಡ ಹೋಗ್ಲಿಕ್ಕೆ ಏನೂ ತೊಂದರೆ ಇಲ್ಲ ಏನಂದರೆ ಡಿ ಸಿಗೆ ತಿಳಿಸ್ಬೇಕು ಇವತ್ತು ಒಬ್ಬ ಎಸ್ ಸಿ ಕ್ರಿಶ್ಚಿಯನ್ ಆಗೋದು ಮುಸ್ಲಿಮ್ ಆದ್ರ ಮೇಲೂ ಎಸ್ ಸಿ ಬೆನಿಫಿಟ್ ಪಡಿತಾ ಅಂದರೆ ಏನರ್ಥ ನಿಜವಾದ ಎಸ್ಸಿಗಳಿಗೆ ವಂಚನೆ ಆಗ್ತಾ ಇದೆ ಇದು ಆಲೋಚನೆ ಆಗಿತ್ತು ನನಗೆ ಸಾಮಾಜಿಕವಾಗಿ ಆಗತ್ತೆ ಧರ್ಮ ಅಂತೆಲ್ಲ ಲಾಚೆಗೆ ಹೋದ್ರ ಬೆನಿಫಿಟ್ ಪಡಿಬೇಕು ಯಾವುದು ಮತಾಂತರ ಬೆನಿಫಿಟ್ ಪಡಬೇಕು ಇಲ್ಲೂ ಬೆನಿಫಿಟ್ ಬೇಕು ಅಲ್ಲೂ ನಾನು ಹೋಗ್ಬೇಕು ಅಂದ್ರೆ ಇದು ಅರ್ಥ ಇಲ್ಲ ಇದು ಗೊಂದಲಕಾರಿ ಇತ್ತು ಈ ಕಾರಣಕ್ಕಾಗಿ ನಾವು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿಯೇ ಮತಾಂತರ ನಿಷೇಧ ಮಸೂದೆಯನ್ನು ಜಾರಿಗೆ ತಂದಿದ್ವಿ ಅದನ್ನು ಮತ್ತೆ ಯಾವುದೋ ಕಾರಣಕ್ಕಾಗಿ ಒಂದು ವರ್ಗದ ತುಷ್ಟೀಕರಣಕ್ಕಾಗಿ ಬಹುಸಂಖ್ಯಾತ ಹಿಂದೂಗಳಿಗೆ ತೊಂದರೆ ಆದರೂ ಅಡ್ಡಿಲ್ಲ ಹಿಂದೂ ಸಂಸ್ಕೃತಿಗೆ ಧರ್ಮಕ್ಕೆ ಧಕ್ಕೆ ಆದರೂ ಅಡ್ಡಿ ಇಲ್ಲ ನಾವು ಇನ್ನು ತರ್ತೀವಿ ಅಂತ ಹೇಳಿದ್ರೆ ತರಲಿ ಈಗ ಮೆಜಾರಿಟಿ ಇದೆ ಅವರಿಗೆ ನಾವು ಹೌಸ್ ಒಳಗಡೆ ಪ್ರತಿಭಟನೆ ಮಾಡಿದ್ರು ಕೂಡ ಅವರು ಬಿಲ್ ಪಾಸ್ ಮಾಡ್ಕೊಳ್ಬೋದು ಮಾಡ್ಬೋದು ನಾವು ಹೊರಗಡೆ ಬೀದಿನಲ್ಲಿ ಸೊ ಹಿಜಾಬ್ ವಿಚಾರವಾಗಿಯೂ ಪ್ರಮಾಣದಲ್ಲಿ ಪ್ರತಿಭಟನೆಗಳಾಗಿದ್ದು ರಾಷ್ಟ್ರವ್ಯಾಪಿ ಸುದ್ದಿ ಆಗಿತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅದು ಸುದ್ದಿ ಆಗಿತ್ತು ತಾವು ಅದೇ ಸಮಯದಲ್ಲಿ ಗೃಹ ಮಂತ್ರಿ ಆಗಿದ್ರು ಗೃಹ ಮಂತ್ರಿ ಕೂಡ ಆಗಿದ್ರಿ ನೀವು ಆ ಸಂದರ್ಭದಲ್ಲಿ ಸೊ ಅದನ್ನು ಕೂಡ ನಾವು ಹಿಂಪಡೆಯುವಂತಹ ಸಾಧ್ಯ ಸಾಧ್ಯತೆಗಳನ್ನ ಅಲ್ಲಗೆಳೆಯುವ ಹಾಗಿಲ್ಲ ಅಂತ ಹೇಳಿ ಪ್ರಿಯಾಂಕರ್ಗೆ ಅವರು ವಾಪಸ್ ಹೇಳಿದ್ದಾರೆ ನಾನ್ ನನ್ನ ಧರ್ಮದಲ್ಲೇ ಇರ್ತೀನಿ ನೀನ್ ಸೆಕ್ಯುಲರ್ ಆಗಿರು ಅಂತ ಹೇಳಿ ಹೇಳುವಂತಹದ್ದು ಈ ಯಜಮಾನಿಕೆಯ ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಬಹಳ ವರ್ಷದಿಂದ ಬಂದಿದೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಅದರ ಫಲವನ್ನು ಉಂಡಿದೆ ಯಾವುದೋ ಕಾರ್ಡು ಪಾರ್ಡು ಹಂಚಿ ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದಿದೆ ಇದರಿಂದಾಗಿ ಇವೆಲ್ಲ ಮಾಡ್ತಾರೆ ಅಂತ ಹೇಳಾದ್ರೆ ಅದನ್ನು ಜನ ಗಮನಿಸ್ತಾ ಇದ್ದಾರೆ ಸರ್ಕಾರದಿಂದ ಶಾಸಕರಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸಾಮಾನ್ಯ ನಾಗರಿಕರಾಗಿಯೂ ಕೂಡ ಏನು ಸರ್ ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸಬಲ ಆಗ್ತಾ ಇತ್ತು ಕೇಂದ್ರ ಸರ್ಕಾರದ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಇತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಇದರ ಪರಿಣಾಮ ಇವತ್ತು ಕುಡಿಯೋ ನೀರು ಜೆ ಜೆ ಎಂ ಇರ್ಬೋದು ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇರ್ಬೋದು ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣ ಕೊಟ್ಟು ಹಳ್ಳಿಯ ಪ್ರತಿ ಮನೆಗೂ ಶುದ್ಧ ಕುಡಿಯೋ ನೀರನ್ನ ಒದಗಿಸುವಂತ ನಲ್ಲಿ ನೀರಿನ ಯೋಜನೆ ಇದು ನಡೀತಾ ಇತ್ತು ಇವೆಲ್ಲವೂ ಕೂಡ ಮುಂದುವರಿಬೇಕು ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದುವರಿಬೇಕು ಸರ್ಕಾರ ಬದಲಾವಣೆ ಆಗ್ಬೋದು ಬದಲಾದಂತ ಸರ್ಕಾರ ಹಳೆಯ ಸರ್ಕಾರದ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮ ನಿಲ್ಸಬೇಕು ಅಂತ ಇಲ್ಲ ಈಗಾಗಲೇ ಒಂದು ಸುತ್ತ ಕೂಡ ಹೊರಡಿಸಿದ್ದಾರೆ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಸಾವಿರಾರು ಕೋಟಿ ಹಣದ ಈಗ ಮಳೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮಲೆನಾಡಿನಲ್ಲಿ ಅರ್ಧಂಬ್ರಮ ರಸ್ತೆ ಆಗಿದೆ ನಿಲ್ಸಿದ್ದಾರೆ ಏನಾಗ್ಬೋದು ನಾಳೆ ಇದನ್ನ ಯೋಚನೆ ಮಾಡಬೇಕು ಆದ್ರಿಂದ ಒಂದು ಸರ್ಕಾರ ಬದಲಾವಣೆ ಆದ ಕೂಡಲೇ ಅಭಿವೃದ್ಧಿ ಕಾರ್ಯಕ್ರಮ ನಿಲ್ಲಿಸಬೇಕು ಹಿಂದೆ ಮಾಡಿದ ಸರ್ಕಾರದ ಎಲ್ಲವೂ ಕೂಡ ತಪ್ಪು ಅನ್ನೋ ಭಾವನೆಯಿಂದ ಇದು ಮಾಡ್ತಾರೆ ಅಂದರೆ ಇದು ಭಾಳ ಸಣ್ಣತನ ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಲಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಲಿ ವಿರೋಧ ಪಕ್ಷದಲ್ಲಿದ್ದು ಅವ್ರ ಸರ್ಕಾರ ಸರಿದಾರಿಗೆ ತರುವಂಥ ಎಲ್ಲ ಕೆಲಸಗಳನ್ನ ನಾವಂತೂ ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವಾಗಿ ನಾವು ಮಾಡ್ತೀವಿ ಇಪ್ಪತ್ತು ಇಪ್ಪ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಲೋಕಸಭಾ ಎಲೆಕ್ಷನ್ ಕೂಡ ಇದೆ ಸೊ ಅದಕ್ಕೆ ಯಾವ ರೀತಿಯಾಗಿ ತಯಾರಿಗಳು ಪಕ್ಷದ ಮಟ್ಟದಲ್ಲಿ ನಡೀತಾ ಇದೆ ಸರ್ ನಾವು ಯಾವಾಗ್ಲೂ ತಯಾರಾಗಿರ್ತೀವಿ ಏನು ತೊಂದರೆ ಇಲ್ಲ ಈ ದೇಶ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಬರಬೇಕು ಅಂತ ಹೇಳಿ ಇಡೀ ಯಾರು ಕರ್ನಾಟಕದ ಜನ ಇದ್ದಾರೆ ಅವ್ರದ್ದು ಇದೆ ಕಳ್ಸಾರಿ ಅಂತದೇ ಸೀಟ್ಗಳು ಇವತ್ತು ಗೆಲ್ತದೆ ರಾಜ್ಯ ರಾಜ್ಯದ ಚುನಾವಣೆಯೇ ಬೇರೆ ಲೋಕಸಭೆಯ ಚುನಾವಣೆ ಬೇರೆ ಆಗ್ತದೆ ಖಂಡಿತವಾಗೂ ಇನ್ ಆಗ್ತದೆ ಸೊ ಮತ್ತೆ ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ತರುವಂತಹ ಹುಮ್ಮಸ್ಸು ಕರ್ನಾಟಕದ ಬಿಜೆಪಿಗೆ ಇದೆಯಾ ಇನ್ನು ಬಿಜೆಪಿ ಮಾತ್ರ ಅಲ್ಲ ಸರ್ ಪ್ರತಿ ಮತದಾರನಿಗೂ ಇದೆ ಪ್ರತಿ ಮತದಾರನಿಗೆ ಯಾಕೆಂದ್ರೆ ದೇಶ ದೃಷ್ಟಿಯಿಂದ ಎಂಟು ವರ್ಷದಲ್ಲಿ ಆಗಿರ್ತಕ್ಕಂತ ಬದಲಾವಣೆ ಇಡೀ ಜಗತ್ತು ನಮ್ಮ ಕಡೆ ನೋಡ ಆಗಿದೆ ಜಗತ್ತಿನ ನಾಯಕನ ರೀತಿಯಲ್ಲಿ ಭಾರತ ಇವತ್ತು ಕೆಲಸ ಮಾಡ್ತಾ ಇದೆ ನಮ್ಗೆ ಹೆಮ್ಮೆ ಮತ್ತು ಗೌರವ ಈ ದೇಶದ ಘನತೆ ಜಾಸ್ತಿ ಆಗಿದೆ ರೈಟ್ ಸರ್ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ಹಾಗೆ ಕೆಲವೊಂದಷ್ಟು ಇನ್ಸೈಟ್ಸ್ಗಳನ್ನು ಕೂಡ ಕೊಟ್ರಿ ನಿಮ್ಮ ಏನು ನಿರೀಕ್ಷೆ ಏನಿದೆ ಹೊಸ ಕಾಂಗ್ರೆಸ್ ಸರ್ಕಾರದಿಂದ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರಿ ಇಷ್ಟೊತ್ತು ಕರ್ನಾಟಕದ ಜೊತೆ ಮಾತನಾಡಿದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಸರ್ ಸಮರ್ಪಿಸ್ತಾ ಇದ್ದೀನಿ ವೀಕ್ಷಕರೇ ಇದಾಗಿತ್ತು ಮಾಜಿ ಗೃಹ ಸಚಿವರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರ ಜೊತೆ ಮಾತುಕತೆ ನೋಡ್ತಾ ಇರಿ ಕರ್ನಾಟಕ